ನಮಸ್ಕಾರ, ನಾನು ನಿಮ್ಮ ಪಿ ಶೇಷಾದ್ರಿ. ಡಾಕ್ಟರ್ ಕೆ ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ. ಈ ಕೃತಿಯ ಬಗ್ಗೆ ಕನ್ನಡಿಗರಿಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಈ ಒಂದು ವಿಶಿಷ್ಟ ಕಾದಂಬರಿಯನ್ನು ಆಧರಿಸಿ ಸುಮಾರು 3 ವರ್ಷಗಳ ಹಿಂದೆ ಸಿನಿಮಾ ಮಾಡೋ ಪ್ರಯತ್ನವನ್ನು ಮಾಡಿದೆ. ಕಳೆದ ನವೆಂಬರ್ ಅಂದರೆ ಇಲ್ಲಿಗೆ 10 ತಿಂಗಳ ಹಿಂದೆ ಈ ಚಿತ್ರವನ್ನು ಸಾರ್ವಜನಿಕವಾಗಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಕೂಡ ಮಾಡಿದ್ವಿ. ಸುಮಾರು 50 ದಿನಗಳ ಕಾಲ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಪ್ರದರ್ಶನಗೊಂಡಿತು. ತುಂಬ ಜನ ಸಂತೋಷವನ್ನು ವ್ಯಕ್ತಪಡಿಸಿದರು, ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರು. ನಾವು ಈ ಚಿತ್ರವನ್ನು ಮತ್ತೆ ಅಮೆರಿಕದಲ್ಲಿ ಸುಮಾರು 10 ಕೇಂದ್ರಗಳಲ್ಲಿ ಬಿಡುಗಡೆ ಮಾಡೋ ಪ್ರಯತ್ನಕ್ಕೆ ಕೂಡ ಕೈ ಹಾಕಿದ್ವಿ. ಆದರೆ ಕರೋನಾ ಬಂದು ಈ ಚಿತ್ರದ ಮರು ಪ್ರದರ್ಶನ ಸಾಧ್ಯ ಆಗಲಿಲ್ಲ. ನಮಗೀ ಉಳಿದದ್ದು ಖಾಸಗಿ ವಾಹಿನಿಗಳು. ನಾನು ತುಂಬ ನಮ್ಮಲ್ಲಿ ಕನ್ನಡದಲ್ಲಿರುವಂಥ ಕೆಲವು ಖಾಸಗಿ ವಾಹಿನಿಗಳವ್ರ ಜೊತೆ ಮಾತಾಡಿದೆ ಈ ಚಿತ್ರವನ್ನು ಪ್ರದರ್ಶನ ಮಾಡಲಿಕ್ಕೆ. ಯಾರು ಮುಂದೆ ಬರಲಿಲ್ಲ. ನಮ್ಮ ಭಾರತದಲ್ಲಿ ಇರುವಂತಹ ಪ್ರಮುಖ OTT ಪ್ಲಾಟ್ಫಾರ್ಮ್ಗಳ ಜೊತೆ ಮಾತುಕತೆ ನಡೆಸಿದೆ. ಅವ್ರು ಯಾರಿಗೂ ಮೂಕಜ್ಜಿ ಕನಸುಗಳು ಬೇಕಾಗಲಿಲ್ಲ. ಈ ಮಧ್ಯೆ ಕಾರಂತರ ತುಂಬ ಜನ ಅಭಿಮಾನಿಗಳು ಈ ಚಿತ್ರವನ್ನು ನಮಗೆ ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ, ಇದನ್ನು ನೋಡೋ ವ್ಯವಸ್ಥೆಯನ್ನು ಮಾಡಿ ಅಂತ ಪದೇ ಪದೇ ನನಗೆ ಸಂದೇಶಗಳನ್ನು ಕಳಿಸ್ತಾ ಇದ್ರು. ನನಗೂ ವ್ಯಥೆ ಇತ್ತು. ಒಂದು ಚಿತ್ರ ತಯಾರಾದ ಮೇಲೆ ಅದು ಪ್ರೇಕ್ಷಕರನ್ನ ತಲುಪಬೇಕು, ಬೇರೆ ಯಾವ ಮಾರ್ಗ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಫಿಲ್ಮ್ ಮೇಕರ್ಸ್ ಯುನೈಟೆಡ್ ಕ್ಲಬ್ FUC ಒಂದು ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭ ಮಾಡ್ತಾ ಇರೋದು ಗೊತ್ತಾಯಿತು. ನಾವಿವತ್ತು ಈ ಪ್ಲಾಟ್ಫಾರ್ಮ್ನಲ್ಲಿ ಈ ಚಿತ್ರವನ್ನ ನಿಮಗೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನೀವು ಈ ಚಿತ್ರವನ್ನ ನೋಡಬೇಕು ಅನ್ನೋ ಆಸೆ ಇಟ್ಟುಕೊಂಡಿದ್ರೆ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೋಬೇಕಾಗುತ್ತೆ. ನೀವು ಅಡ್ವಾನ್ಸ್ ಬುಕಿಂಗ್ ಮಾಡಿಕೊಂಡ್ರೆ ನಮಗೆ ಒಂದಿಷ್ಟು ಸಂಖ್ಯೆಯ ಪ್ರೇಕ್ಷಕರು ಆಸಕ್ತಿಯನ್ನ ತೋರಿಸಿದ್ರೆ ಅಂತ ಗೊತ್ತಾದರೆ ಮುಂದಿನ ತಿಂಗಳು October 9 ಈ ಚಿತ್ರವನ್ನ ಸಾರ್ವಜನಿಕ ಪ್ರದರ್ಶನಕ್ಕೆ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ತೆರೆದುಕೊಳ್ಳೋ ಹಾಗೆ ನಾವು ಮಾಡ್ತೀವಿ. ಯಾಕೆ October 9 ಅಂತಂತೀರಾ? ಆವತ್ತು ಶಿವರಾಮ್ ಕಾರಂತರ ಹುಟ್ಟಿದ ಹಬ್ಬ. ಶಿವರಾಮ್ ಕಾರಂತರ ಈ ಜನ್ಮದಿನವನ್ನ ನಾವು ಸಮರ್ಥವಾಗಿ ಆಚರಿಸೋದು ಅವರ ಕೃತಿಯನ್ನ ಆಧರಿಸಿದ ಒಂದು ಸಿನಿಮಾವನ್ನ ನೋಡೋದ್ರ ಮೂಲಕ. ನೀವು ಹೇಗೆ ಈ ಚಿತ್ರವನ್ನ ನೋಡಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಿರೋ ಅಲ್ಲಿ ಒಂದಿಷ್ಟು ಹಣವನ್ನ ನೀವು ಮುಂಚಿತವಾಗಿ ತೆರಬೇಕಾಗುತ್ತೆ. ಒಂದು ವೇಳೆ October 9 ವೇಳೆಗೆ ನಿರೀಕ್ಷಿತ ಮಟ್ಟದಲ್ಲಿ ಬೇಡಿಕೆ ಬರದೇ ಇದ್ರೆ ನಾವು ಇದನ್ನ ಪ್ರದರ್ಶನ ಮಾಡದೇ ಇರಬಹುದು. ಅಕಸ್ಮಾತ್ ನಾವು ಮಾಡದೇ ಇದ್ರೆ ನಿಮ್ಮ ಹಣ ಹಿಂತಿರುಗಿ ಬರುತ್ತೆ. ಅಥವಾ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ನೋಡಬೇಕು ಅನ್ನೋ ಆಸೆಯಿಂದ ಹೆಚ್ಚಿನ ಜನ ಸ್ಪಂದಿಸಿ ಈ ಚಿತ್ರವನ್ನ ಬಿಡುಗಡೆ ಮಾಡಿದ್ರೆ 1 ವರ್ಷಗಳ ಕಾಲ ನೀವು ನಿಮ್ಮ ಲೈಬ್ರರಿಯಲ್ಲಿ ಈ ಸಿನಿಮಾವನ್ನ ಇಟ್ಕೊಂಡು ನೀವು ನಿಮ್ಮ ಕುಟುಂಬದವರು ನೋಡಬಹುದು. ಅದಕ್ಕೋಸ್ಕರ ನೀವು ತೆರತಾ ಇರೋ ಹಣ ತುಂಬಾ ಚಿಕ್ಕದು. ಈ ಚಿತ್ರವನ್ನ ಹೆಚ್ಚು ಹೆಚ್ಚು ಜನ ಮುಂಗಡ ಬುಕಿಂಗ್ ಮಾಡ್ಕೊಳ್ಳೋ ಹಾಗೆ ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ನಮಸ್ಕಾರ.